ಅಪ್ಪ ಪಾಡ್ರ ಅಂದ ಬಿಟ್ಟಲ್ಲ, ಬೆಳಗ್ ಬೆಳಗ್ಗೆನೆ ಒಳ್ಳೆ ಪೇಸ್ ತೋರಿಸ್ಬಿಡಪ್ಪ, ಇವತ್ತೆಲ್ಲ ಒಳದ ಬಿಡ್ಬೇಕು. ಹೋಗು ಹೋಗು, ಇವತ್ತು ಒಳ್ಳೇದಾಗತ್ತೆ, ಹೋಗು. ಅಪ್ಪ ಒಟ್ಟಿನಲ್ಲಿ ಒಳ್ಳೆಯ ಮಠವ ತೋರಿಸ್ಬಿಡು ಅಷ್ಟೇ. ಕೆರೆಯಲ್ಲಿ ತೊಳ್ಕೊಂಡ್ಮೇಲೆ ಯಾಕೋ ನೆವೆ ಆಗ್ತಾ ಇತ್ತಲ್ಲ. ಅಯ್ಯಪ್ಪ ಪಾಂಡುರಂಗ, ಒಳ್ಳೆ ಪ್ರಿಂಟ್ ತೋರಿಸ್ತೀವಿ ಅಂತಂದ್ರೆ ಕ್ಯಾರ್ಕೋತಿರೋದು ಯಾಕೆ ತೋರಿಸ್ಬಿಟ್ಟಲ್ಲಪ್ಪ? ಮೂರ್ 3 ಲಕ್ಷ ಫೈನಾನ್ಸ್ ಇಸ್ಕೊಂಡು 2 white 1 red ನನಗ್ ಬೀಳೋದನ್ನ ಅವನಿಗೆ ತಗ್ಲಾಕ್ಬಿಟ್ಟು ಹೆಂಗೋ ಬಚಾವ್ ಔಟ್ ಬಂದಿದೆ. ತಿರ್ಗಾ ಹುಡಿಕಂಬಿಟ್ಟವನಲ್ಲಪ್ಪ, ಕೈಗೇನಾದ್ರೂ ಸಿಗಾಕಂಬಿಟ್ರೆ ಹಳ್ಳಿಗಳ ಕಡೆ ಕುರಿ ಗಿಡ ಹೊಡಿತಾರಲ್ಲ ಹಂಗ ಹೊಡೆದು ಬಿಡ್ತಾನೆ. ಏನಪ್ಪ ಮಾಡ್ಲಿ ಬೆಣೆ ಬೆಣೆ ಮೊದ್ಲ ಅಕ್ಷರ ಕರೆಕ್ಟ್ ಇಲ್ಲ ಕೆಡದ ಕೇಳಿಸುತ್ತೆ. ಬೇಕೇನೋದು ಬೇಕೇನೋದು ಲೇ, ಹೊರಗಡೆ ಅಮಾಸೆ ಹೆಂಗಿರೋ ನನ್ ಫ್ರೆಂಡು ಕೂಲ್ ಗಣೇಶ ಬಂದ್ ಅನ್ಕೊಣು, ಅವ್ನು ಹುಡುಕ್ತಾ ಇರೋದ್ ನೋಡಿದ್ರೆ ನನ್ನೇ ಹುಡುಕ್ತಿರಂಗ್ ಕಾಣ್ತಾನೆ. ಒಂದ್ ಕೆಲಸ ಮಾಡು, ನೀನ್ ಹುಡುಕ್ತಾ ಇರೋ ಕುರಿ ಪ್ರತಾಪ ಊರ್ಲಿಲ್ಲ, ಊರ್ ಬಿಟ್ಟು ಹೋಗ್ಬಿಟ ಅಂತ ಹೇಳ್ಬಿಡು. ಹೋಗು, ನೀನ್ ನೋಡ್ತಿರಣ ಮಂಗಳಾರತಿ ತಟ್ಟೆ ಇಲ್ದೇನೆ ಮಂಗಳಾರತಿ ಹೆಂಗ್ ಎತ್ತೀನಿ ಅಂತ. ಸರ್ ಸರ್ ಕಳ್ಳಲ್ಲ ಸರ್, ನೀವ್ ಯಾರನ್ನ ಹುಡ್ಕೊ ಬಂದ್ರು ಅವ್ರ ಅಲ್ಲಿಲ್ಲ ಸರ್. ಆಟೋ ಹತ್ತಿರೋನ್ನ ಕ್ಯಾರದ್ ಕರಿತಾವ್ರಲ್ಲಪ್ಪ ಇವ್ರು. ಸರ್ ನೀವ್ ಯಾರನ್ನ ಹುಡ್ಕೊ ಬಂದಿದ್ದೀರೋ ಅವ್ರ ಅಲ್ಲಿಲ್ಲ ಸರ್. ಪಾಪ, ಸಣ್ಣ ವಯಸ್ಸಿಗೆ ತಲೆಗೆ ಏಟ್ ಬಿದ್ದಿರ್ಬೇಕು, ಲಾಡಿ ಎಲ್ಲ ಕರೆಕ್ಟ್ ಆಗಿ ಕಟ್ಟವನೆ ಕಚ್ಕಿಚ್ ಬಿಟ್ರೆ. ಸರ್ ನೀವ್ ಯಾರನ್ನ ಹುಡ್ಕೊ ಬಂದಿದ್ದೀರಾ ಅವ್ರಲ್ಲಿಲ್ಲ ಸರ್. ತೆಗೆದು ಮಡಗದೆ ನೋಡ ಪ್ರಾರಬ್ಧವೆ, ನನ್ ಲ್ಯಾಂಡ್ ಟೆನ್ಷನ್ ಅಲ್ಲಿ ನಾನು ಒದ್ದಾಡ್ತಾ ಇದ್ರೆ ಇದೆಯಲ್ಲಿ ಬಂದು ತಗ್ಲಾಕೊಂತ. ಅದಲ್ಲ ಸರ್, ಅಲ್ಲಿ ಕಿಟಕಿಲಿ ನಿಂತ್ಕೊಂಡು ನೋಡ್ತಾವ್ರಲ್ಲ ಊರಲ್ಲೇ ಇಲ್ಲ ಸರ್. ಕಿಟಕಿ ಇಲ್ಲ ಸರ್. ಇವನ್ನ ನೋಡಿದ್ರೆ ಯಾವುದೋ ತಿಥಿ ಕಾರ್ಡಲ್ಲಿ ನೋಡ್ದಂಗ ಐತಲ್ಲ. ಪ್ರತಾಪ ಏನಪ್ಪ ಗೋಡೆಗೆ ಪಲ್ಲಿ ತರ ಕಚ್ಕೊಂಡ್ಬಿಟ್ಟಿದ್ಯಾ? ಬಾರು, ನಾನ್ ಕಣು ಕೂಲ್ ಗಣೇಶ, ನೀನ್ ನಾಳೆ ಪಾರ್ಟ್ನರು ಮನೇಲಿ ಇದ್ಕೊಂಡು ತರ ಇಲ್ಲ ಅಂತ ಹೇಳಿ ಕಳಿಸ್ತಿದ್ಯಲ್ಲೋ. ಅಕಸ್ಮಾತ್ ನಿಮ್ ಹುಡುಗ ಏನಾರು ಹೇಳದೆ ಹೋಗಿದ್ರೆ ಅಂಬೋ ಶಿವ ಅಂತ ಆಟೋ ತೋಬಿಡ್ತಿದ್ನಲ್ಲೋ. ಯಾ ಮಾರ್ಬಿಟ್ಟು ಅಕಸ್ಮಾತ್ ನಾನು ಏನಾರು ಹೋಗ್ಬಿಟ್ಟಿದ್ರೆ ಈ ಊರಲ್ಲಿ ತಾಯಿ ಇಲ್ದೆ ಇರೋ ತಬ್ಲಿ ಆಗೋಗ್ಬಿಡ್ತಿದ್ರಲ್ಲ ಅಪ್ಪಾಜಿ. ಸಾಯೋದ್ರೊಳಗೆ ಸಾಲ ತೀರಿಸ್ಬಿಡ್ತೀನಿ, ಸಾಲ ವಸೂಲಿ ಮಾಡಕ್ ಬಂದಿಲ್ಲ ಕಣು. ಈ ಊರಲ್ಲಿ ಒಂದ್ ಲ್ಯಾಂಡ್ ಡೀಲ್ ಕೈ ಹಾಕಿದ್ದೀನಿ, ಅದೇನಾದ್ರು ಕ್ಲಿಕ್ ಆಗೋಯ್ತು ಅಂದ್ರೆ 200,000 ರೂಪಾಯಿ ಬಂದು ನಾನು ಸಾಲ ತೀರಿಸಿ ಎಸ್ಕೇಪ್ ಆಗ್ಬಿಡ್ತೀನಿ ಕಣೋ. ಇದೇ ಜಾಗ, ಈ ಜಾಗ ನೀ ತಕೊಂಡಿರೋದು. ಯಾಕೋ ಹಿಂಗ್ ಗಾಬರ ಆಗ್ತಿದ್ಯಾ? ಕೂಲ್ಗಡೆ ಸಾ, ನಿನ್ನ ನೆನ್ಸ್ಕೊತಾ ಇದ್ರೆ ನೀನ್ ಬಿದ್ರು ಮೋಟರ್ ಮೇಲೆ ಕೂಲ್ ಆಗಿ ಮಲಗಿರೋದು, ಫ್ರಂಟ್ ಅಲ್ಲಿ ಯಾರೋ ಸಂಕ ಊತಾ ಇರೋದು, ಬ್ಯಾಕ್ ಅಲ್ಲಿ ಅಂತ ಬಾಯಿ ಪಡ್ಕೋತಿರೋದು, ನನ್ ಕಣ್ಮುಂದೆ ಬರ್ತದಕ್ಕೆ. ಯಾಕೋ ಗಳಗಂಟೆ ದಾಸರಿನ ತರ ಮಾತಾಡ್ತಿದ್ಯಾ? ಇನ್ನೇನ್ಲ ಮತ್ತೆ ನಿನ್ ಬಾಯಿಗೆ ಮಣ್ಣಾಕ, ಇದ್ ಯಾರ ಜಾಗ ಗೊತ್ತಿಲ್ಲ. ಯಾರ್ದು? ಅಗ್ನಿ ಅಲ್ಲಿ ಸೂರ್ಯಪ್ರಕಾಶ್ದು. ಈ ಜಾಗ ಯಾರ್ದು ಗೊತ್ತಿಲ್ಲ. ಯಾರ್ದು? ಅಂಜಿ ಆಲಿಯಾಸ್ ಎಬ್ಬೆಟ್ಟ ಅಂಜನೇ ಎಂದು. ಆ ಎರಡು ಕಿತ್ತೋದವ ಯಾವು? ಅಲೇ ಫಸ್ಟ್ ಈ ಜಾಗ ಖಾಲಿ ಮಾಡೋಣ, ಆಮೇಲೆ ಮಿಕ್ಕಿದ ಕತೆ ಹೇಳ್ತೀನಿ. ಬಾರಪ್ಪ ಫಸ್ಟ್ ನೀನು ಇಲ್ಲಿ ಸುಮ್ಮನೆ ಓಡಿಸ್ಬೇಡ, ವಿಷಯ ಹೇಳ್ಬಿಟ್ಟು ಓಡಿಸೋ. ಅಯ್ಯೋ ಏನು ಇಲ್ಲ ಹಿಂಗೆ. ಯಾರ ಮೂಳೆಗಳು ಅನ್ಕೊಂಡು ಈ ಜಾಗ ತಗೊಳಕ್ ಬಂದಿದ್ರಲ್ಲ ಅವ್ರದು ಮೇಲ್ಮೇಲಾಗ್ತಿರೋದಕ್ಕೆ ಎಷ್ಟು ಮೂಳೆಗಳವೆ, ಇನ್ನು ಒಳಗಾಗದ್ರೆ ಸಾವಿರಾರು ಮೂಳೆಗಳವೆ ಕಡು. ಅಯ್ಯಯ್ಯೋ ಲ್ಯಾಂಡ್ ಬಂದ್ಬಿಟ್ಟು ಮಶಾಣ ಮುಂಡ. ಏ ಗಣೇಶ, ಈ ಸೂರ್ಯಪ್ರಕಾಶು ತಿಮ್ಮೇಗೌಡನ್ ಮಗ. ಈ ಸೂರ್ಯಪ್ರಕಾಶ್ ಅವ್ರ ಅಕ್ಕನ್ನ ಈ ಎಬ್ಬೆ ಟಾಂಜಿ ಅವನಲ್ಲ ಅವನ್ ಮದುವೆ ಆಗಿರೋದು. ಇವರಿಬ್ರು ಯಾವ್ದೋ ವಿಷಯ ಕಿತ್ತಾಡ್ಕೊಂಡು ದಾದಾಗಿರಿ ತೋರಿಸ್ಕೊಂಡು ತಾನ್ ಮೇಲು ನಾನ್ ಮೇಲು ಅಂತ ಬಡವ್ರ ಜಾಗಗಳನ್ನ ಕಿತ್ಕೊಂಡು ತಿಂತಿರೋ ಕಿರಾತಕರು. ಈಗ ನೀನ್ ಯಾವಾರ ಮಾಡಿದೀಯಲ್ಲಪ್ಪ ಲ್ಯಾಂಡ್, ಅದು ಅವ್ರದೇ. ಪಾಪ ಯಾರೋ ನಿನಗೆ ತಗ್ಲಾಕ್ಬಿಟ್ಟವ್ರೆ, ಅನ್ಯಾಯವಾಗಿ ನಾನು ತಗ್ಲಾಕ ಬಿಡ್ತಿದ್ದೆ.
ಅಪ್ಪ ಕೂಲ್ ಗಣೇಶ, ಇಲ್ಲಿ ಹೆಂಗೋ ಆಯ್ಕೊಂಡು ಪಾಯ್ಕೊಂಡು ತಿಂತಿದ್ದೀನಿ, ಉಸ್ರೆ ಗಿಸ್ರೆ ತೊಳ್ಕೊಂಡು ಬದಿಕತ್ತೀನಿ, ಇದನ್ನೆಲ್ಲ ಮರ್ತ್ಬಿಟ್ಟು ಊರ್ಗೋಗ್ಬಿಡಪ್ಪ. ಗಂಡನ ಬಸಾಡಕ್ಕಾಕಿ ಮೂರ್ ದಾರಿಲಿ ಕುಂಡ್ರಿಸಿರೋ ಎಂಡ್ರು ಬಾಳಾಗೋಯ್ತಲ್ಲೋ ಪ್ರತಾಪ. ಈಗ ಏನ್ ಮಾಡ್ಲೋ ಪ್ರತಾಪ? ಏನು ಮಾಡ್ಬೇಡ, ಹೆಂಗ್ ಬಂದು ಹಂಗ್ ಸ್ಪೀಡ್ ಆಗಿ ವಾಪಸ್ ಹೋಗ್ಬಿಟ್ಟು ಒಂದ್ ಕ್ವಾರ್ಟರ್ ತಕೊಂಡು ಗಟ 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 ಅಂತ ಕುಡ್ದ್ಬಿಟ್ಟು ದ್ರೌಪದಿ ತರ ಕೈ ಮೇಲೆ ಎತ್ಕೊಬಿಟ್ಟು, ಕೃಷ್ಣ ನಂತ ವೆಂಟಾಡಿ ಕಾಸು ಇಲ್ಲ, ಸಾಲ ತೀರ್ಸಕ್ ಹಾಕಿಲ್ಲ, ಅದೇನ್ ಕಿತ್ಕತ್ತೀರಾ ಕಿತ್ಕಳಿ ಅನ್ಬಿಟ್ಟು ಸಾಲ್ಗಾರರು ಮುಂದೆ ನೀನ್ ಹೇಳದ್ ಹೆಂಗೈತೆ ಅಂದ್ರೆ, ಅದೇನೋ ಕೆರ್ಕೊಂಡು ಗಾಯ ಮಾಡ್ಕೊಂಡಂಗ ಆಯ್ತು, ನಮ್ಮ ಅಪ್ಪ ಅಮ್ಮ ಶುರುಟಿ ಹಾಕ್ಸ್ಬಿಟ್ಟಿದ್ನೋ ಮಾರಾಯ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯೋ, ಈ ಸಾಲ ಕೊಟ್ಟವ್ರ ಹೆಂಗ್ ಗೊತ್ತೇನೋ, ಮೊದಲನೇ ತಿಂಗಳು ಮೀಡ್ತಾರೆ, ಎರಡನೇ ತಿಂಗಳು ಕೇರಿತಾರೆ, ಮೂರನೇ ತಿಂಗಳು ಮರೀತಾರೆ. ಅವ್ರ ಹೆಂಗ್ ಗೊತ್ತೇನೋ, ಫಸ್ಟ್ ನೈಟಿನ ಮದುವೆ ಗಂಡಿದ್ದಂಗೆ ಸುಮಾರು ನೈಟ್ಗಳಾದ್ಮೇಲೆ ಆಗೋಯ್ತಾರೆ. ನೀನ್ ಹೇಳೋಗಾದ ಹೆಂಗೈತೆ ಅಂದ್ರೆ, ಎಮ್ಮೆಗಿರೋ ಚಿಂತೆ ಕ್ವಾಣನ್ಗೆ ಅದೇನೋ ಚಿಂತೆ ಅನ್ನಂಗ ಆಯ್ತು. ಅಯ್ಯೋ, ನಿನ್ನ ನೋಡ್ತಾ ಇದ್ರೆ ತಾಯಿ ಎದೆ ಹಾಲು ಕುಡ್ದಿರೋ ಮಗು ಪೇಸ್ ಕಟ್ಟಿದ್ದಂಗೆ ತಗಲಾಕಂಬಿಟ್ಟಿದ್ಯಾ, ಎಳಿಯಂಗಿಲ್ಲ ಬುಡಂಗಿಲ್ಲ, ಇವರಿಬ್ರು ಅವರಲ್ಲ ಖತರ್ನಾಕ್ ನನ್ ಮಗಳು. ಈ ಹೆಬ್ಬೆ ಟಾಂಜಿ ಅವನಲ್ಲ, ಅವನ್ಗೆ ಹಾಲೋ ಅಂದ್ರೆ ಸಾಕು, ಗನ್ನು ಬುಲೆಟೆಯ, ಅಲ್ಲಿಗೆ ಹಾಲು ತುಪ್ಪ ಪಿಪ್ಸು. ಈ ಎರಡನೇವನವನಲ್ಲ ಸೂರ್ಯಪ್ರಕಾಶು, ಅವನು ಇವನಿಗಿಂತ ಖತರ್ನಾಕು. ಆದ್ರೆ ತೀರ್ಥ ಕೊಟ್ಟ ಟೈಮಲ್ಲೋ ಕಾಲಿಡ್ಕೊಂಬಿಟ್ರೆ ಅಲ್ಲಿಗೆ ನಿನ್ ಕೆಲ್ಸ ಸಲೀಸಾಗಿ ಆದಂಗೆ.